ನಾಳೆ ಅಧಿಕೃತವಾಗಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿ ಪಕ್ಷವನ್ನ ಸೇರ್ಪಡೆ ಆಗ್ತಿರುವಂತದ್ದು ಕೆಆರ್ ಪಿಪಿ ಪಕ್ಷವನ್ನ ಬಿಜೆಪಿಯಲ್ಲಿ ಮರ್ಜ್ ಮಾಡಿ ತಮ್ಮ ಬೆಂಬಲಿಗರೊಂದಿಗೆ ಏನು ಬಿಜೆಪಿಗೆ ಸೇರ್ಪಡೆ ಆಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಮಾತನಾಡಲು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ ಇರುವಂತದ್ದು ಅವ್ರನ್ನು ಕೂಡ ಮಾತಾಡಿಸೋಣ ಸರ್ ಈಗ ನಾಳೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ಬಳ್ಳಾರಿ ಭಾಗಕ್ಕೆ ಯಾವ ತರ ಬಲ ಬಂದಂಗಾಗುತ್ತೆ ಮೊದಲಿಂದ ಕೂಡ ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇ ಜನಾರ್ದರೆ ರೆಡ್ಡಿ ಈ ಭಾಗದಲ್ಲಿ ಒಂದು ದೊಡ್ಡ ಶಕ್ತಿ ನಮ್ಮ ಬಳ್ಳಾರಿ ಒಂದೇ ಅಲ್ಲ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಈ ಭಾಗದಲ್ಲಿ ಮತ್ತು ಈ ಭಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಒಂದು ಶಕ್ತಿ ತುಂಬುತ್ತೆ ಅಂತೇಳಿ ಒಂದು ಅಭಿಪ್ರಾಯ ಜನರಲ್ಲಿ ಇದೆ ಎಲ್ಲರಲ್ಲಿ ಇದೆ ಒಂದು ಕಡೆ ಸರ್ ಈಗ ಸಾಕಷ್ಟು ಒಂದು ಕಡೆ ರಾಮ್ಲಾ ಅವರು ಕೂಡ ಚರ್ಚೆ ಮಾಡಿದ್ರು ನೀವು ಕೂಡ ಚರ್ಚೆ ಮಾಡಿದ್ರಿ ಸರ್ ಈ ನಿಟ್ಟಿನಲ್ಲಿ ಜನಾರ್ದ ರೆಡ್ಡಿ ಅವರಿಗೆ ಬಂದಾಗ ಏನಾದರೂ ಸ್ಥಾನಮಾನ ಕೊಡೋ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಸರ್ ಸ್ಥಾನಮಾನ ಕೊಡೋ ಬಗ್ಗೆ ಅದು ಹೈಕಮಾಂಡ್ ಅವರು ಡೆಸಿಷನ್ ತೊಗೊತಾರೆ ನಮ್ಮ ಸ್ಟೇಟ್ ಹೈಕಮಾಂಡ್ ಆಗಲಿ ಸೆಂಟ್ರಲ್ ಹೈಕಮಾಂಡ್ ಆಗಲಿ ಅವರು ಡೆಸಿಷನ್ ತೊಗೊತಾರೆ ಪಕ್ಷಕ್ಕೆ ಬರೋದೊಂದೇ ಅವರು ಒಂದು ಇದನ್ನು ಅಷ್ಟೇ ಸರ್ ಈಗ ಬಳ್ಳಾರಿ ಭಾಗಕ್ಕೆ ಯಾವ ಥರ ಬಲ ಬರುತ್ತೆ ಸರ್ ಈಗ ಲೋಕಸಭೆ ಚುನಾವಣೆ ಅದರಲ್ಲೂ ಕೂಡ ರಾಮ್ಲು ಅವರು ಕೂಡ ಸ್ಪರ್ಧೆ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಯಾವ ಥರ ಬೆಳವಣಿಗೆ ಆಗ್ತವೆ ಮತ್ತು ಯಾವ ಥರ ಶಕ್ತಿ ಬಂದಂಗೆ ಆಗುತ್ತೆ ಸರ್ ಪಿಗೆ ಪುಸ್ತಕ ನೋಡಿ ಈ ಭಾಗದಲ್ಲಿ ಮೊದಲಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಭಾಳ ಬಲೀಯವಾಗಿ ಇದ್ದಿದ್ದು ಪಕ್ಷ ಹಂಗಾಗಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಮೊನ್ನೆ ಎಲ್ಲ ಒಂದು ಎಫೆಕ್ಟ್ ಆಯಿತು ನಮಗೆಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಒಳ್ಳೆಯ ರೀತಿಯಲ್ಲಿ ಶಕ್ತಿ ತುಂಬುತ್ತೆ ಎಲ್ಲರೂ ಮತ್ತೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಇದೆ ಸರ್ ಸಾಕಷ್ಟು ಬಾರಿ ಒಂದು ವೈಮನಸ್ಸದ ಇರೋ ಕಾರಣ ಒಂದ್ ಕಡೆ ರಾಮ್ಲೋ ಅವ್ರಿಗೆ ಜನಾರ್ದ ರೆಡ್ಡಿ ಅವ್ರ ಇದೆ ಅನ್ನುವಂಥ ಒಂದು ಕಾರಣ ಈ ಥರ ಟಾಕ್ಗಳಿತ್ತು ಇತ್ತು ಈ ನಿಟ್ಟಿನಲ್ಲಿ ಜೊತೆಯಾಗಿ ಈ ಸಾರಿ ಎಲೆಕ್ಷನ್ ಮಾಡ್ತಾರೆ ಹೆಂಗೆ ವೈ ಮನಸ್ಸು ಯಾರಿಗೂ ಏನೂ ಇಲ್ಲ ಅವ್ರು ಪಕ್ಷ ಮಾಡಿದ್ದೇ ಎಲ್ಲರಿಗೂ ಬೇಜಾರಾಗಿತ್ತು ಅಷ್ಟು ಬಿಟ್ರೆ ವೈಮನಸ್ ಯಾಕಿರುತ್ತೆ ಅಲ್ರಿ ಅವರು ಪಕ್ಷದಲ್ಲೇ ಇದ್ದವ್ರೆ ಅಲ್ಲ ಪಕ್ಷದಿಂದ ಹೊರಗಡೆ ಹೋಗಿದ್ದಾರೆ ಪಕ್ಷ ಮಾಡಿದ್ದಾರೆ ಮತ್ತೆ ಪಕ್ಷಕ್ಕೆ ಬರ್ತಾ ಇದ್ದಾರೆ ಹಿಂಗಾಗಿ ವೈಮನಸ್ಸು ಯಾರಿಗೂ ಏನೂ ಇಲ್ಲ ಆರಾಮಾಗಿ ಎಲ್ಲರೂ ಕಲ್ತು ಎಲೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಒಂದು ಕಡೆ ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರವನ್ನು ಅರುಣಾಲಕ್ಷ್ಮಿ ಅವ್ರಿಗೆ ಕಂಟೆಸ್ಟ್ ಮಾಡೋಕೆ ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಚರ್ಚೆ ಆಗಿದೆ ಅಂತ ಈಗ ಅಲ್ಲಿ ಬೇಡಿಕೆ ಇಟ್ಟಿದ್ದಾರೆ ಅಮಿತ್ ಶಾ ಅವ್ರ ಮುಂದೆ ಅನ್ನುವಂಥ ಒಂದು ಮಾತಿದೆ ಈ ನಿಟ್ಟಿನಲ್ಲಿ ತೂ ಕೂಡ ತಾವು ಕೂಡ ಏನಾದರೂ ಸಪೋರ್ಟ್ ಮಾಡ್ತಾರೆ ಹೇಗೆ ಸಪೋರ್ಟ್ ಅಂದರೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದರೆ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ ಈಗಾಗಲಿ ಕ್ಯಾಂಡಿಡೇಟ್ನ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಕೊಪ್ಪಳಿಗೆ ಮತ್ತೆ ನಾವು ಅದೇನಾಗ್ತದೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಜಿಲ್ಲೆದ ಮಾತ್ರ ನನಗೆ ಗೊತ್ತು ಶ್ರಾಮುಲು ಕ್ಯಾಂಡಿಡೇಟು ನಾವೆಲ್ಲರೂ ಶ್ರಾಮುಲು ಪರವಾಗಿ ಕೆಲಸ ಮಾಡ್ತಾ ಸರಿ ಈಗ ಅಂದ್ರೆ ಕಳೆದ ಏನು ವರ್ಷಗಳಲ್ಲಿ ರೆಡ್ಡಿ ಬ್ರದರ್ಸ್ ಬಲ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಗತ್ತಿತ್ತು ಅದೇ ತರ ಮತ್ತೊಂದ್ಸರಿ ಈಗ ಮರುಕಳಿಸುತ್ತಾ ಹೇಗೆ ಅಂತ ಮರುಕಳಿಸುತ್ತೆ ಅನ್ನೋದು ಜನರು ಹೇಳ್ಬೇಕಾಗ್ಲಿ ನಾವು ಬ್ರದರ್ಸ್ ಆಗಿ ನಾವು ಹೇಳ್ಬಾರ್ದು ಅದೇ ತಮಗೂ ಕೂಡ ಅಭ್ಯರ್ಥಿನ ಹಾಕಿದ್ಕೆ ಕೂಡ ನಮಗೂ ಕೂಡ ಒಂದ್ಸಲ ಅಸಮಾಧಾನ ಇತ್ತು ಈ ಸಾರಿ ಅವ್ರು ಬಿಜೆಪಿ ಬರ್ತಿರೋದ್ರಿಂದ ಎಲ್ಲ ಒಟ್ಟಕ್ಕೆ ಒಟ್ಟಾಗಿ ಹೋಗ್ತಾರೆ ಹೇಗೆ ಇರುತ್ತೆ ಒಟ್ಟಾಗಿ ಹೋಗ್ತೀವಿ ಅದು ಹೋಗೋದಕ್ಕೆ ಮತ್ತೆ ಅವ್ರು ಬರ್ತಾ ಇರೋದು ಹಂಗಾಗಿ ತೊಂದರೆ ಇಲ್ಲ ಇದಿಷ್ಟು ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಕ್ಕಂಥ ಮಾತುಗಳು ಒಟ್ಟಾಗಿ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿಜೆಪಿಗೆ ಬರುವುದರಿಂದ ಬಳ್ಳಾರಿ ಭಾಗಕ್ಕೂ ಕೂಡ ಬಲ ಬಂದಂತಾಗುತ್ತೆ ಹೀಗಾಗಿ ಒಟ್ಟಾಗಿ ನಾವು ಲೋಕಸಭೆ ಚುನಾವಣೆ ಎದುರಿಸ್ತೇವೆ ಅಂತ ಮಾತನ್ನ ನ್ಯೂಸ್ ಫಸ್ಟ್ಗೆ ಹೇಳಿರುವಂಥದ್ದು ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದ ಹೇಳಿ ನ್ಯೂಸ್ ಫಸ್ಟ್ ಕನ್ನಡ ಬಳ್ಳಾರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ